हाय फ्रेंड्स हेगिदीरा पार्ले जी बिस्केट पैकेट्स मेले कानिसुव ई पुट्ट हुडुगी यारु अंत गोत्ता 3 कोटी बेलेय कारन्न ईतनु एके समाधि माड्तने इदक्के कारणवेनु ಅಂತರಿಕ್ಷದಲ್ಲಿ ಸಿನಿಮಾ ಶೂಟಿಂಗ್ ಮಾಡಲಿರುವ ಹಾಲಿವುಡ್ ಹೀರೋ ಟಾಮ್ ಕ್ರೂಸ್ ಸ್ವಿಫ್ಟ್ ಎಂಬ ಈ ವಿಚಿತ್ರವಾದ ಪಕ್ಷಿಯ ವಿಶೇಷತೆಯಾದರೂ ಏನು ಈ ರೀತಿಯ ಅನೇಕ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಇದಕ್ಕಾಗಿ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಫ್ಯಾಕ್ಟ್ ನಂಬರ್ 1 ನಿಮಗೆ ಇಲ್ಲಿ ಕಾಣಿಸುತ್ತಿರುವ ಇಮೇಜ್ನಲ್ಲಿ 2 ಸ್ಕ್ವೇರ್ ಬಾಕ್ಸಸ್ಗಳು ಇವೆ ಅಲ್ವಾ ಇವೆರಡು ಡಿಫ್ರೆಂಟ್ ಕಲರ್ಸ್ನಲ್ಲಿ ಕಾಣಿಸುತ್ತಿವೆ ಅಲ್ವಾ ಆದರೆ ವಾಸ್ತವವಾಗಿ ಅವೆರಡು ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಇಲ್ಲ ಅವೆರಡು ಸೇಮ್ ಕಲರ್ಸ್ನಲ್ಲಿಯೇ ಇವೆ ಇನ್ನೂ ನಂಬಿಕೆ ಆಗ್ತಿಲ್ವಾ ಬೇಕಾದರೆ ಅವೆರಡರ ಮಧ್ಯೆ ಇರುವ ಲೈನ್ ಮೇಲೆ ನಿಮ್ಮ ಬೆರಳನ್ನು ಅಡ್ಡ ಇಟ್ಟು ನೋಡಿ ಆಗ ಎರಡು ಸೇಮ್ ಕಲರ್ಸ್ ನಲ್ಲಿ ಕಾಣಿಸುತ್ತವೆ ಎರಡು ಸೇಮ್ ಕಲರ್ಸ್ ನಲ್ಲಿ ಕಾಣಿಸಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿ ಫ್ಯಾಕ್ಟ್ ನಂಬರ್ 2 ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 26 ಅಕ್ಷರಗಳು ಇರುತ್ತವೆ ಎಂದು ನಮಗೆಲ್ಲರಿಗೂ ಗೊತ್ತು ಆದರೆ 1800 ನೇ ಶತಮಾನದಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 27 ಅಕ್ಷರಗಳು ಇದ್ದವು ಆ 27 ನೇ ಅಕ್ಷರ ಯಾವುದು ಅಂತ ಗೊತ್ತಾ ನಾವು ಹೆಚ್ಚಾಗಿ ಬಳಸುವ ಆಂಡ್ ಸಿಂಬಲ್ ಇದು ಝೆಡ್ ನಂತರ ಬರುತ್ತಿತ್ತು ಇದಕ್ಕೆ ವಿಶೇಷವಾದ ಹೆಸರೇನೂ ಇರಲಿಲ್ಲ ಆಂಡ್ ಅಂತಾನೆ ಕರೆಯುತ್ತಿದ್ರು ಈ ಸಿಂಬಲ್ ಅನ್ನು ಆಂಪಿಯರ್ ಆಂಡ್ ಅಥವಾ ಸಿಂಪಲ್ ಆಗಿ ಆಂಡ್ ಎಂದು ಕರೆಯುತ್ತಿದ್ರು ಆದರೆ ಈ ಅಕ್ಷರದಿಂದ ಯಾವುದೇ ಉಪಯೋಗವಿಲ್ಲ ಹೆಚ್ಚಾಗಿ ಬಳಸುತ್ತಿಲ್ಲವೆಂದು ಇಂಗ್ಲಿಷ್ ಆಲ್ಫಾಬೆಟ್ ನಿಂದ ತೆಗೆದು ಹಾಕ್ತಾರೆ ಫ್ಯಾಕ್ಟ್ ನಂಬರ್ 3 ಅಮೆರಿಕದಲ್ಲಿ ಡಾರ್ಲಿಂಗ್ ನ್ಯೂ ಎಂಬ 89 ವರ್ಷದ ವೃದ್ಧ ಪಿಜ್ಜಾ ಡೆಲಿವರಿ ಮಾಡ್ತಾ ಇರ್ತಾನೆ ಒಂದು ದಿನ ಗ್ಲಾಡಿ ವೆಲ್ಸ್ ಎಂಬ ಮಹಿಳೆಯ ಮನೆಗೆ ಡೆಲಿವರಿ ಮಾಡಲು ಹೋಗ್ತಾನೆ ಅಷ್ಟು ಇಳಿ ವಯಸ್ಸಿನಲ್ಲಿಯೂ ಕೆಲಸ ಮಾಡುವುದನ್ನು ನೋಡಿದ ಆಕೆ ಇಂಪ್ರೆಸ್ ಆಗಿ 4 ಸಾರಿ ಆ ವೃದ್ಧನಿಂದಲೇ ಪಿಜ್ಜಾ ತರಿಸಿಕೊಳ್ತಾಳೆ ಪಿಜ್ಜಾ ತಂದ ಪ್ರತಿ ಸಾರಿ ಆ ವೃದ್ಧನನ್ನ ವಿಡಿಯೋ ತೆಗೆದು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ ಆ ವಿಡಿಯೋದಿಂದ ಆಕೆಗೆ 9 ಲಕ್ಷ ರೂಪಾಯಿಗಳು ಬರುತ್ತವೆ ಆಕೆ ಬಂದಂತಹ ಹಣವನ್ನೆಲ್ಲ ಆ ವೃದ್ಧನಿಗೆ ಕೊಟ್ಟು ಬಿಡ್ತಾಳೆ ಫ್ಯಾಕ್ಟ್ ನಂಬರ್ 4 ನೀವು ಇಮೇಲ್ ಐಡಿಯನ್ನ ಯೂಸ್ ಮಾಡೇ ಇರ್ತೀರಾ ಇಮೇಲ್ ಐಡಿಯನ್ನ ಯಾರು ಕ್ರಿಯೇಟ್ ಮಾಡಿದ್ದು ಅಂತ ನಿಮಗೆ ಗೊತ್ತಾ ನಿಮ್ಮಲ್ಲಿ ಅನೇಕರು ಅಮೆರಿಕದವರು ಅಥವಾ ಜಪಾನ್ನವರು ಅದನ್ನು ಕ್ರಿಯೇಟ್ ಮಾಡಿರುತ್ತಾರೆ ಅಂತ ಅಂದುಕೊಳ್ತೀರಾ ಆದರೆ ಇಮೇಲನ್ನು ಇನ್ವೆಂಟ್ ಮಾಡಿದ್ದು ಇಂಡಿಯಾದ ಶಿವ ಅಯ್ಯದ್ರೆ ಎಂಬ 14 ವರ್ಷದ ಹುಡುಗ ಈತನು 1978ರಲ್ಲಿ ಇಮೇಲನ್ನು ಇನ್ವೆಂಟ್ ಮಾಡ್ತಾನೆ ನಾವು ಪ್ರತಿನಿತ್ಯ ಇಮೇಲನ್ನು ಬಳಸ್ತೇವೆ ಆದರೆ ಅದನ್ನು ಇನ್ವೆಂಟ್ ಮಾಡಿದ್ದು ನಮ್ಮ ಭಾರತದವರು ಎಂದು ಅನೇಕರಿಗೆ ಗೊತ್ತಿಲ್ಲ ಫ್ಯಾಕ್ಟ್ ನಂಬರ್ 5 ಸ್ವಿಫ್ಟ್ ಎಂಬ ಈ ಪಕ್ಷಿ ಪ್ರಪಂಚದ ವಿಚಿತ್ರವಾದ ಪಕ್ಷಿಗಳಲ್ಲಿ ಒಂದು ಏಕೆಂದರೆ ಈ ಪಕ್ಷಿ ಗಾಳಿಯಲ್ಲಿ ಹಾರುತ್ತಾ ಆಹಾರ ಸೇವಿಸುತ್ತೆ ಮತ್ತು ಗಾಳಿಯಲ್ಲಿ ಹಾರುತ್ತಾ ನಿದ್ರೆ ಮಾಡುತ್ತೆ ಕೊನೆಗೆ ಸಂತಾನೋತ್ಪತ್ತಿಯನ್ನು ಕೂಡ ಗಾಳಿಯಲ್ಲಿಯೇ ಮಾಡುತ್ತೆ ಈ ಪಕ್ಷಿ ಸುಮಾರು 10 ತಿಂಗಳುಗಳ ಕಾಲ ಗಾಳಿಯಲ್ಲಿಯೇ ಇರಬಲದು ಮತ್ತು ಇದರ ಮ್ಯಾಕ್ಸಿಮಮ್ ಸ್ಪೀಡ್ 112 ಕಿಲೋಮೀಟರ್ಸ್ ಪರ್ ಹವರ್ ಫ್ಯಾಕ್ಟ್ ನಂಬರ್ 6 ನೀವು ಈಗಿನವರೆಗೂ ಬಹಳಷ್ಟು ಸನ್ಗ್ಲಾಸಸ್ ಅನ್ನು ನೋಡೇ ಇರುತ್ತೀರಾ ಆದರೆ ಪ್ರಪಂಚದ ಅತ್ಯಂತ ದುಬಾರಿ ಬೆಲೆಯ ಸನ್ಗ್ಲಾಸಸ್ ನೋಡಿದ್ದೀರಾ ಇಲ್ಲಿ ನೀವು ನೋಡುತ್ತಿರುವ ಗ್ಲಾಸಸ್ ಹೆಸರು ಚೊಪಾಡೆ ರಿವಿಷನ್ ಈ ಸನ್ಗ್ಲಾಸಸ್ ಅನ್ನ ಸ್ವಿಟ್ಜರ್ಲ್ಯಾಂಡ್ನ ಒಂದು ಲಕ್ಸುರಿ ಕಂಪನಿ ತಯಾರಿಸಿದೆ ಇದರ ಟಿಪ್ ಅನ್ನು 60 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ನಿಂದ ಮತ್ತು ಇದರ ಫುಲ್ ಫ್ರೇಮ್ ಅನ್ನು ಗೋಲ್ಡ್ ಹಾಗೂ ಡೈಮಂಡ್ನಿಂದ ತಯಾರಿಸಿದ್ದಾರೆ ಫ್ಯಾಕ್ಟ್ ನಂಬರ್ 7 ಟಾಮ್ ಕ್ರೂಸ್ ಹಾಲಿವುಡ್ ಆಕ್ಷನ್ ಹೀರೋ ಈತನು ತನ್ನ ಸಿನಿಮಾಗಳಲ್ಲಿ ಆಕ್ಷನ್ ಸೀನ್ಸ್ಗಳನ್ನು ಮತ್ತು ಸ್ಟಂಟ್ಗಳನ್ನು ಯಾವುದೇ ಸ್ಟಂಟ್ ಮ್ಯಾನ್ ಬಳಸದೆ ತಾನೇ ಸ್ವಂತವಾಗಿ ಮಾಡ್ತಾನೆ ನಿಮ್ಮಲ್ಲಿ ಅನೇಕರು ಮಿಷನ್ ಇಂಪಾಸಿಬಲ್ ಮೂವೀಸ್ ನೋಡೇ ಇರುತ್ತೀರಾ ಮಿಷನ್ ಇಂಪಾಸಿಬಲ್ ಫಾಲ್ ಔಟ್ ಮೂವಿಯಲ್ಲಿ ಈ ಡೇಂಜರಸ್ ಸೀನ್ ಶೂಟ್ ಮಾಡುವಾಗ ಟಾಮ್ ಕ್ರೂಸ್ ಅವರ ಕಾಲು ಮುರಿದು ಹೋಗುತ್ತೆ ಇಲ್ಲಿ ಕಾಲಿಗೆ ಪೆಟ್ಟು ಬೀಳುವುದನ್ನು ನೀವು ಗಮನಿಸಬಹುದು ಆದರೂ ಶಾಟ್ ಚೆನ್ನಾಗಿ ಬಂದಿದೆ ಎಂದು ಮಧ್ಯದಲ್ಲಿ ನಿಲ್ಲಿಸದೆ ಮುರಿದ ಕಾಲಿನಿಂದ ಸೀನ್ ಕಂಟಿನ್ಯೂ ಮಾಡ್ತಾರೆ ಇಲ್ಲೇ ನೋಡಬಹುದು ಇವರಿಗೆ ಸಿನಿಮಾ ಮೇಲೆ ಎಷ್ಟು ಡೆಡಿಕೇಶನ್ ಇದೆ ಎಂದು ಇವರು ಎಂತಹ ಸ್ಥಳದಲ್ಲಾಗಲಿ ಸ್ಟಂಟ್ಗಳನ್ನು ಮಾಡ್ತಾರೆ ಆದರೆ ಇವರ ನೆಕ್ಸ್ಟ್ ಸಿನಿಮಾ ಶೂಟಿಂಗನ್ನು ಅಂತರಿಕ್ಷದಲ್ಲಿ ಮಾಡಲಿದ್ದಾರೆ ನಾಸಾ ಹಾಗೂ ಎಲನ್ ಮಸ್ಕ್ ಜೊತೆ ಸೇರಿ ನೆಕ್ಸ್ಟ್ ಮೂವಿ ಶೂಟಿಂಗ್ಗಾಗಿ ಅಂತರಿಕ್ಷಕ್ಕೆ ಹೋಗಲಿದ್ದಾರೆ ಇದರ ಶೂಟಿಂಗ್ ಮುಂದಿನ ವರ್ಷ ಪ್ರಾರಂಭವಾಗಲಿದೆ ಏನೇ ಆದರೂ ಟಾಮ್ ಕ್ರೂಸ್ ಡೆಡಿಕೇಶನ್ ಲೆವೆಲ್ಗೆ ಒಂದು ಸಲಾಂ ಫ್ಯಾಕ್ಟ್ ನಂಬರ್ 8 ನಿಮ್ಮಲ್ಲಿ ಅನೇಕರು ಪಾರ್ಲೆಜಿ ಬಿಸ್ಕೆಟನ್ನು ತಿಂದಿರುತ್ತೀರಾ ಪಾರ್ಲೆಜಿ ಬಿಸ್ಕೆಟ್ ಕವರ್ ಮೇಲೆ ಈ ಚಿಕ್ಕ ಹುಡುಗಿಯ ಫೋಟೋವನ್ನು ಕೂಡ ನೋಡೇ ಇರ್ತೀರಾ ಈ ಫೋಟೋವನ್ನು ಅನೇಕರು ಕಾರ್ಟೂನ್ ಅಥವಾ ಅನಿಮೇಟೆಡ್ ಫೋಟೋ ಅಂತ ತಿಳಿದುಕೊಳ್ತಾರೆ ಆದರೆ ಅನೇಕರಿಗೆ ತಿಳಿಯದ ವಿಷಯವೇನೆಂದರೆ ಈ ಫೋಟೋ ಒಂದು ಚಿಕ್ಕ ಹುಡುಗಿಯದ್ದು ಈ ಫೋಟೋದಲ್ಲಿರುವ ಹುಡುಗಿ ಈಗ ಹೀಗೆ ಇದ್ದಾರೆ ಇವರು ಬೇರೆ ಯಾರೂ ಅಲ್ಲ ಇನ್ಫೋಸಿಸ್ ಚೇರ್ಮನ್ ಸುಧಾಮೂರ್ತಿಯವರು ಆ ಫೋಟೋ ತೆಗೆದಾಗ ಇವರ ವಯಸ್ಸು ಕೇವಲ 4 ವರ್ಷ ಫ್ಯಾಕ್ಟ್ ನಂಬರ್ 9 ಬ್ರೆಜಿಲ್ ದೇಶದ ಕೌಂಟ್ ಸ್ಕ್ರಾಪ್ ಎಂಬ ಬಿಸ್ನೆಸ್ಮನ್ ತನ್ನ 3 ಕೋಟಿ ಬೆಲೆಯ ಕಾರನ್ನು ಮಣ್ಣಿನಲ್ಲಿ ಸಮಾಧಿ ಮಾಡ್ತಾ ಇದ್ದೇನೆ ಎಂದು ಪ್ರಕಟಣೆ ಮಾಡ್ತಾನೆ ಈ ವಿಷಯ ಪ್ರಪಂಚದಲ್ಲೆಲ್ಲ ದೊಡ್ಡ ಸುದ್ದಿಯಾಗುತ್ತೆ ಜನರು ಈತನಿಗೆ ಹುಚ್ಚು ಹಿಡಿದಿದೆಯಾ ಆ ಕಾರನ್ನು ಯಾವುದಾದರೂ ಫೌಂಡೇಶನ್ಗೆ ದಾನ ಮಾಡಿದರೆ ಒಳ್ಳೆಯದಲ್ಲವಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈತನ ಮೇಲೆ ಟೀಕೆ ಮಾಡ್ತಾರೆ ಆದರೆ ಆ ಸಂಘಟನೆಯನ್ನು ನೋಡಲು ಸಾವಿರಾರು ಜನರು ಮತ್ತು 100 ಮೀಡಿಯಾದವರು ಅಲ್ಲಿಗೆ ಸೇರಿ ಬಂದಾಗ ಆ ಕಾರ್ ಮಾಲೀಕ ನಾನು ನನ್ನ ಕಾರನ್ನು ಸಮಾಧಿ ಮಾಡುತ್ತಿಲ್ಲ
ಕೋಟಿ ರೂಪಾಯಿಯ ಕಾರನ್ನು ನಾನು ಸಮಾಧಿ ಮಾಡುತ್ತಿದ್ದೇನೆ ಎಂದು ಅನೇಕರು ನನ್ನ ಮೇಲೆ ಕೋಪಗೊಂಡಿದ್ದಾರೆ. ಆದರೆ ನನ್ನ ಕಾರ್ಗಿಂತ ಎಷ್ಟೋ ಬೆಲೆ ಬಾಳುವ ಹೃದಯ, ಕಣ್ಣು, ಕಿಡ್ನಿ, ಲಿವರ್ನಂತಹ ಅವಯವಗಳನ್ನು ಸತ್ತ ನಂತರ ಮಣ್ಣಿನಲ್ಲಿ ಸಮಾಧಿ ಮಾಡ್ತಾ ಇದ್ದೇವೆ ಅಲ್ವಾ? ಅದರ ಮೇಲೆ ಯಾಕೆ ಯಾರು ಸ್ಪಂದಿಸುತ್ತಿಲ್ಲವಲ್ಲ? ಪ್ರಾಣಕ್ಕಿಂತ ಹೆಚ್ಚು ಬೆಲೆ ಬಾಳುವುದು ಇನ್ನೇನಿದೆ? ಇದಕ್ಕಾಗಿ ಈಗಲೇ ನನ್ನ ಅವಯವಗಳನ್ನು ನಾನು ದಾನ ಮಾಡ್ತಾ ಇದ್ದೇನೆ ಎಂದು ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಅಲ್ಲಿರುವ ಎಲ್ಲರೂ ಆಶ್ಚರ್ಯಗೊಂಡು ಅದರ ಬಗ್ಗೆ ಕೆಲ ಹೊತ್ತು ಯೋಚನೆ ಮಾಡ್ತಾರೆ. ಆತನು ಹೇಳಿದ್ದು ತುಂಬ ಸತ್ಯವಾದ ಮಾತು ಅಲ್ವಾ? ಫ್ಯಾಕ್ಟ್ ನಂಬರ್ 10. ಎಡ್ವರ್ಡ್ ಮೋರ್ಡಿ ಎಂಬ ಈ ವ್ಯಕ್ತಿ ಹುಟ್ಟುವಾಗ ತನ್ನ ತಲೆಯ ಹಿಂದೆ ಮತ್ತೊಂದು ತಲೆಯೊಂದಿಗೆ ಹುಟ್ಟುತ್ತಾನೆ. ಈ ಎರಡನೆಯ ತಲೆ ತಿನ್ನುವುದಿಲ್ಲ, ನೋಡುವುದಿಲ್ಲ, ಗಟ್ಟಿಯಾಗಿ ಮಾತನಾಡುವುದಿಲ್ಲ, ಆದರೆ ಕೇವಲ ನಗುವುದನ್ನು ಮತ್ತು ಅಳುವುದನ್ನು ಮಾತ್ರ ಮಾಡುತ್ತಿತ್ತು. ಅದು ಮಾತನಾಡುವುದು ಕೇವಲ ಆತನೊಬ್ಬನಿಗೆ ಕೇಳಿಸುತ್ತಿತ್ತು. ಆತ ನಗುವಾಗ ಈ ಎರಡನೆಯ ತಲೆ ಅಳುತ್ತಿತ್ತು ಮತ್ತು ಆತ ದುಃಖ ಪಡುವಾಗ ಅದು ನಗುತ್ತಿತ್ತು. ರಾತ್ರಿ ಸಮಯದಲ್ಲಿ ಆ ತಲೆ ವಿಚಿತ್ರವಾದ ಶಬ್ದಗಳನ್ನು ಮಾಡುತ್ತಿತ್ತು. ಆತನು ನಿದ್ರೆ ಮಾಡದಂತೆ ಆತನ ಜೊತೆ ಏನೇನೋ ಮಾತನಾಡುತ್ತಿತ್ತು. ಅದರ ಹಿಂಸೆಯನ್ನು ತಾಳಲಾರದೆ ಎಡ್ವರ್ಡ್ ಡಾಕ್ಟರ್ಸ್ಗಳಿಗೆ ತನ್ನ ಎರಡನೆಯ ತಲೆಯನ್ನು ತೆಗೆಯುವಂತೆ ಎಷ್ಟೋ ಬೇಡಿಕೊಳ್ತಾನೆ. ಹೀಗೆ ಮಾಡಿದರೆ ಮೊದಲನೇ ತಲೆಗೆ ಅಪಾಯವಾಗುತ್ತೆ ಎಂದು ಡಾಕ್ಟರ್ಸ್ ಅದನ್ನು ನಿರಾಕರಿಸುತ್ತಾರೆ. ಕೊನೆಗೆ ಆ ಎರಡನೆಯ ತಲೆಯ ಹಿಂಸೆಯನ್ನು ತಾಳಲಾರದೆ ಎಡ್ವರ್ಡ್ ತನಗೆ 23 ವರ್ಷ ವಯಸ್ಸಿದ್ದಾಗ ಸೂಸೈಡ್ ಲೆಟರ್ ಬರೆದು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾನೆ. ಇವಾಗಿದ್ದವು ಈ ವಿಡಿಯೋದ ಫ್ಯಾಕ್ಟ್ಗಳು. ಇದರಲ್ಲಿರುವ ಫ್ಯಾಕ್ಟ್ಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.